ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ನಿಮ್ಮ ಫೋಟೋ ಬ್ಯಾಕ್ಗ್ರೌಂಡ್ಗಳನ್ನು ವಿತಿನ್ ಎ 5 ಸೆಕೆಂಡ್ಸಲ್ಲಿ ಫೋಟೋ ಬ್ಯಾಕ್ಗ್ರೌಂಡನ್ನು ರಿಮೂವ್ ಮಾಡಿ ಮತ್ತು ಫೋಟೋಗಳನ್ನು ಎಡಿಟನ್ನು ಮಾಡ್ಬೋದು. ಅದೇಗೆ ಅಂತ ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಕೆಳಗಡೆ ಕಾಣ್ತಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ಮತ್ತು ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಸೊ ಮೊದಲನೇದಾಗಿ ನಿಮ್ಮ ಮೊಬೈಲ್ನ ಇಂಟರ್ನೆಟನ್ನು ಆನ್ ಮಾಡಬೇಕಾಗತ್ತೆ. ಆನ್ ಮಾಡಿ ಮತ್ತು ನಿಮ್ಮ ಮೊಬೈಲ್ನಲ್ಲಿ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿ. ಸೊ ಅಲ್ಲಿ ನೀವು ಟೈಪ್ ಮಾಡಿ ರಿಮೂವ್ BG ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಸೊ ಇಲ್ಲಿ ರಿಮೂವ್ ಇಮೇಜ್ ಬ್ಯಾಕ್ಗ್ರೌಂಡ್ ಇದೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಂದರೆ ಓಪನ್ ಆಗುತ್ತೆ. ಸೊ ಈ ಒಂದು ವೆಬ್ಸೈಟು ನಿಮ್ಮ ಫೋಟೋನ ಬ್ಯಾಕ್ಗ್ರೌಂಡನ್ನ ರಿಮೂವ್ ಮಾಡಿ ಮತ್ತು ಫೋಟೋ ಬ್ಯಾಕ್ಗ್ರೌಂಡನ್ನು ಚೇಂಜನ್ನು ಮಾಡಿ ಕೊಡುವಂಥ ಒಂದು ವೆಬ್ಸೈಟ್ ಆಗಿರುತ್ತೆ. ಸೊ ಇದು ಅಪ್ಲೋಡ್ ಇಮೇಜ್ ಅಂತಿದೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ನಿಮ್ಮ ಒಂದು ಫೋಟೋ ಗ್ಯಾಲರಿ ಓಪನ್ ಆಗುತ್ತೆ. ಈ ಒಂದು ಫೋಟೋ ಗ್ಯಾಲರಿ ನಿಮ್ಮ ಯಾವ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ಕಂಡಿರ್ತೀರ ಆ ಒಂದು ಫೋಟೋನ ಗ್ಯಾಲರಿಗೆ ಹೋಗ್ಬಿಟ್ಟು ನೀವು ಸೆಲೆಕ್ಟನ್ನು ಮಾಡಬೇಕಾಗುತ್ತೆ. ಸೊ ನೀವು ಒಂದು ಫೋಟೋ ಸೆಲೆಕ್ಟ್ ಮಾಡಿದಂದರೆ ಆ ಫೋಟೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಅದು ಒಂದು ಫೋಟೋನ ಬ್ಯಾಕ್ಗ್ರೌಂಡನ್ನು ರಿಮೂವ್ ಮಾಡುತ್ತೆ. ಸೊ ನಿಮ್ಮ ಒಂದು ಫೋಟೋ ಬ್ಯಾಕ್ಗ್ರೌಂಡು ಇಲ್ಲಿ ರಿಮೂವ್ ಆಯಿತು. ಸೊ ಇದನ್ನು ಡೈರೆಕ್ಟಾಗಿ ಒಂದು ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರೋ ಫೋಟೋನ ಸೇವ್ ಕೂಡ ಮಾಡ್ಕೋಬೋದು. ಮತ್ತು ಇಲ್ಲಿ ಎಡಿಟ್ ಅಂತ ಇದೆಯಲ್ಲ, ಎಡಿಟ್ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಎಡಿಟ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂದರೆ ಇಲ್ಲಿ ತುಂಬ ಒಂದು ಫೋಟೋ ಬ್ಯಾಕ್ಗ್ರೌಂಡ್ಸ್ ಇರ್ತವೆ. ನಿಮಗೆ ಯಾವ ಒಂದು ಫೋಟೋ ಬ್ಯಾಕ್ಗ್ರೌಂಡ್ ಬೇಕಂದ್ಕೊಂಡಿರ್ತೀರೋ ಆ ಒಂದು ಫೋಟೋನ ನೀವು ಇಲ್ಲಿ ಸರ್ಚ್ ಮಾಡ್ಕೋಬೋದು. ಸೊ ನೀವು ಹಾಗೆ ಚೆಕ್ ಮಾಡಿ ನೋಡಿ, ಫೋಟೋ ಇದು ಬ್ಯಾಕ್ಗ್ರೌಂಡ್ ಚೇಂಜ್ ಆಯಿತು. ಬ್ಯಾಕ್ಗ್ರೌಂಡನ್ನು ಇನ್ನೂ ಸ್ವಲ್ಪ ಬ್ಲರ್ ಮಾಡಬೇಕಂದ್ರೆ ಇಲ್ಲಿ ಬ್ಲರ್ ಅಂತಿದೆಯಲ್ಲ, ಈ ಬ್ಲರಲ್ಲಿ ನೀವು ಸೆಲೆಕ್ಟ್ ಮಾಡಿ ನೋಡಿ, ಇನ್ನೂ ಜಾಸ್ತಿ, ಇನ್ನೂ ಸ್ವಲ್ಪ ಜಾಸ್ತಿ ಈ ರೀತಿ. ಸೊ ಈ ಒಂದು ಫೋಟೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಇಲ್ಲಿ ಯಾರೋ ಮಾರ್ಕ್ ಇದೆಯಲ್ಲ ಡೌನ್ಲೋಡ್ ಅಂತ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಇಲ್ಲಿ ಡೌನ್ಲೋಡ್ ಇಮೇಜ್ ಅಂತಿದೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರಪ್ಪ ಅಂದರೆ ಫೋಟೋ ಇಲ್ಲಿ ಡೌನ್ಲೋಡ್ ಆಯಿತು, ಓಪನ್ ಆಯಿತು. ಸೊ ಇನ್ನೂ ಚೇಂಜ್ ಮಾಡಬೇಕು, ನಾನು ಇನ್ನೂ ಬೇರೆ ಒಂದು ಬ್ಯಾಕ್ಗ್ರೌಂಡನ್ನ ಚೇಂಜ್ ಮಾಡ್ಕೋಬೇಕು ಅಂತಂದ್ರೂ ನೀವಿಲ್ಲಿ ತುಂಬ ಬ್ಯಾಕ್ಗ್ರೌಂಡ್ಸ್ ಇರ್ತವೆ, ನಿಮ್ಮ ಒಂದು ಫೋಟೋಗೆ ಮ್ಯಾಚ್ ಆಗುವಂಥ ಒಂದು ಬ್ಯಾಕ್ಗ್ರೌಂಡನ್ನು ನೀವು ಇಲ್ಲಿ ಚೆಕ್ ಮಾಡಿ. ಸೊ ನಾನು ಈ ಒಂದು ಬ್ಯಾಕ್ಗ್ರೌಂಡನ್ನು ಕ್ಲಿಕ್ ಮಾಡಿದೆ. ಸೊ ಈ ಒಂದು ಫೋಟೋ ಬ್ಯಾಕ್ಗ್ರೌಂಡ್ ಇನ್ನು ಬ್ಲರ್ ಆಗಬೇಕಂದ್ರೆ ನೀವು ಬ್ಲರನ್ನು ಸೆಲೆಕ್ಟ್ ಮಾಡ್ಕೋಬೋದು, ಎಷ್ಟು ಬ್ಲರ್ ಬೇಕಾದ್ರೆ ನೀವು ಮಾಡ್ಕೋಬೋದು. ಸೊ ಇಷ್ಟಿದ್ದರೆ ಸಾಕು. ಸೊ ಇದನ್ನು ಕೂಡ ನೀವು ಇಲ್ಲಿ ಸೇವನ್ನು ಮಾಡ್ಬೋದು. ಸೊ ಡೌನ್ಲೋಡ್ ಇಮೇಜ್ ಅಂತ ಕೊಟ್ಟರೆ ಈ ಒಂದು ಫೋಟೋ ನಿಮಗೆ ಡೌನ್ಲೋಡ್ ಆಗಿ ಗ್ಯಾಲರಿಲಿ ಇರುತ್ತೆ. ಇನ್ನು ಸಾಕಷ್ಟು ಬ್ಯಾಕ್ಗ್ರೌಂಡ್ಸ್ಗಳು ನಿಮಗೆ ಇಲ್ಲಿ ಸಿಗ್ತಕ್ಕಂಥದ್ದು. ಜಸ್ಟ್ ಪ್ಲೈನ್ ಇರಲಿ ಅಂದರೆ ಪ್ಲೈನ್ ಫೋಟೋಗಳನ್ನು ಕೂಡ ನೀವು ಮಾಡ್ಕೋಬೋದು, ಬ್ಯಾಕ್ಗ್ರೌಂಡ್ ಪ್ಲೈನ್ ಆಗಿರುತ್ತೆ. ಸೊ ಈ ರೀತಿ. ಸೊ ಈ ಕಂಪ್ಲೀಟಾಗಿ ಈ ಒಂದು ಮೊಬೈಲ್ ಅಪ್ಲಿಕೇಶನ್ ಇಲ್ಲದೇ ನೀವು ನಿಮ್ಮ ಒಂದು ಕ್ರೋಮ್ ಬ್ರೌಸರಲ್ಲಿ ನೀವು ಎಡಿಟನ್ನು ಮಾಡ್ಕೋಬೋದು. ನಾನು ಒಂದು ಬೇರೆ ಒಂದು ಫೋಟೋನ ಅಪ್ಲೋಡ್ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಆ್ಯಸ್ ಯೂಶುವಲ್ ಗ್ಯಾಲರಿಗೆ ಹೋಗಿ, ಗ್ಯಾಲರಿಲಿ ಹೋಗಿ ಒಂದು ಫೋಟೋನ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೆಲೆಕ್ಟ್ ಮಾಡಿ. ಸೊ ಆ ಒಂದು ಇಮೇಜ್ನ ನೀವು ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಆ ಒಂದು ನಿಮ್ಮ ಒಂದು ಫೋಟೋನ ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡಿಬಿಡುತ್ತೆ. ನಿಮ್ಮ ಒಂದು ಫೋಟೋ ಬ್ಯಾಕ್ಗ್ರೌಂಡು ಇಲ್ಲಿ ರಿಮೂವ್ ಆಯಿತು. ರಿಮೂವ್ ಆಗಿರೋ ಫೋಟೋನ ಡೌನ್ಲೋಡ್ ಮಾಡಿಕೊಂಡು ನೀವು ಓಪನ್ ಮಾಡಿಕೊಂಡು ಇನ್ನೂ ಬೇರೆ ಬೇರೆ ಅಪ್ಲಿಕೇಶನ್ಗಳಲ್ಲಿ ನೀವು ಇದನ್ನು ಯೂಸನ್ನು ಮಾಡ್ಕೋಬೋದು. ನೀವು ಇಲ್ಲೇ ಎಡಿಟ್ ಅಂತ ಇದೆಯಲ್ಲ, ಎಡಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತು ನಿಮ್ಮ ಒಂದು ಫೋಟೋ ಬ್ಯಾಕ್ಗ್ರೌಂಡನ್ನು ನೀವು ಇಲ್ಲಿ ಚೇಂಜನ್ನು ಮಾಡ್ಕೋಬೋದು. ನೋಡಿ, ಇಲ್ಲಿ ತುಂಬ ರೀತಿ ಬ್ಯಾಕ್ಗ್ರೌಂಡ್ಸ್ಗಳು ಇರ್ತವೆ. ನಿಮಗೆ ಒಂದು ಫೋಟೋಗೆ ಮ್ಯಾಚ್ ಆಗುವಂಥ, ನಿಮಗೆ ಇಷ್ಟ ಆಗುವಂಥ ಬ್ಯಾಕ್ಗ್ರೌಂಡನ್ನು ನೀವು ಇಲ್ಲಿ ಚೇಂಜನ್ನು ಮಾಡ್ಕೋಬೋದು. ಸೊ ನೀವು ಯಾವ ಫೋಟೋ ಬ್ಯಾಕ್ಗ್ರೌಂಡನ್ನು ಹಾಕ್ತಿರೋ ಆ ಒಂದು ಫೋಟೋದ ಬ್ಲರ್ ಕೂಡ ನೀವು ಚೇಂಜನ್ನು ಮಾಡ್ಕೋಬೋದು. ನಿಮಗೆ ಎಷ್ಟು ಬ್ಲರ್ ಬೇಕು ಬ್ಯಾಕ್ಗ್ರೌಂಡನ್ನು ಅಷ್ಟು ಮಾಡ್ಕೋಬೋದು. ಪ್ಲೈನ್ ಕಲರ್ ಹಾಕ್ತೀನಿ ಅಂದರೆ ನೀವು ಒಂದು ನಿಮಗೆ ಯಾವ ಇಷ್ಟ ಆಗುತ್ತೋ ಆ ಒಂದು ಕಲರ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಿದರೆ ಆ ಒಂದು ಕಲರ್ ನಿಮಗೆ ಬ್ಯಾಕ್ಗ್ರೌಂಡ್ ಚೇಂಜ್ ಆಗುವಂಥದ್ದು ಈ ರೀತಿ. ಇದು ತುಂಬ ಬ್ಯಾಕ್ಗ್ರೌಂಡ್ಸ್ಗಳು ನಿಮಗೆ ಇಲ್ಲಿ ಸಿಗ್ತವೆ. ಸೊ ನಿಮ್ಮ ಒಂದು ಫೋಟೋಗೆ ಮ್ಯಾಚ್ ಆಗುವಂಥ ಬ್ಯಾಕ್ಗ್ರೌಂಡನ್ನು ನೀವು ಸೆಲೆಕ್ಟ್ ಮಾಡಿ ಈ ರೀತಿ. ಸೊ ನಿಮಗೆ ಈ ಒಂದು ಫೋಟೋ ಬೇಕು ಅಂದರೆ ಮತ್ತೆ ಇಲ್ಲಿ ಅದೇ ರೀತಿ ಆ್ಯಸ್ ಯೂಶುವಲ್ ಈ ಡೌನ್ಲೋಡ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಡೌನ್ಲೋಡನ್ನು ಮಾಡ್ಕೋಬೋದು. ಸೊ ಇಷ್ಟ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇನ್ನೂ ಇದೇ ರೀತಿ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್.